ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ಕೊಂಡು ತಿರುಗಾಡ್ತೀರ. ಡೀಪ್ ಸ್ಲೀಪಲ್ಲಿ ಯು ಆರ್ ಹ್ಯಾವಿಂಗ್ ಪೀಸ್ ಅಲ್ವಾ, ಶಾಂತಿ ಇದೆ. ಮತ್ತು ನಾನು ಶಾಂತವಾಗಿದ್ದೀನಿ ಅಂತ ಅರಿವಿದೆ, ಪ್ರಪಂಚ ಇಲ್ಲ ಅಂತ ಅರಿವಿದೆ. ಅದು ಆತ್ಮಕ್ಕೆ ಭಾಳ ಹತ್ತಿರದ್ದು, ದಟ್ಸ್ ನ್ಯಾಚುರಲ್ ಸ್ಟೇಟ್. ಆಯ್ತಾ, ವೇಕಿಂಗ್ ಸ್ಟೇಟಲ್ಲಿ ಏನಾಗುತ್ತೆ, ದೇಹ ಮನ ಅಹಂಕಾರ ಬಂತು, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಅಹಂಕಾರ ಬಂತು. ಸ್ವಪ್ನ ಸ್ಥಿತಿಯಲ್ಲಿ ರಿಪೀಟ್ ಆಯಿತು ಅಲ್ವಾ. ಈಗ ಈ ಸ್ಥಿತಿಗಳಲ್ಲಿ ನೀವು ಯಾರು ಅಂತ ಪ್ರಶ್ನೆ. ಜಾಗೃತ, ಸ್ವಪ್ನ, ಸುಶುಪ್ತಿಗಳಲ್ಲಿ ನೀವು ಯಾರು? ಹಾಂ, ಈಗ ನೀವು ಮಿಸ್ ಜಾಗೃತಿ, ನೀವು ಎಚ್ ಆರ್ ಇರೋರು. ಓಕೆ, ನೀವು ಮಿಸ್ ಸ್ವಪ್ನ ಕಥೆಯಲ್ಲಿ, ಆ್ಯಂಡ್ ದಿಸ್ ಇಸ್ ಮಿಸ್ ಸುಶುಪ್ತಿ ಪ್ರತಿಭಾ. ಓಕೆ, ಸೊ ನಾನು ಮಿಸ್ಟರ್ ಸಾಕ್ಷಿ, ಸಾಕ್ಷಿ. ಹ್ಞೂ, ನೀವು ಯಾರು? ಮಿಸ್ ಜಾಗೃತಿ. ಸೊ ಈಗ ಮಿಸ್ ಜಾಗೃತಿ ಅಂತ ಕೇಳ್ತಾರೆ, ಮಿಸ್ ಸ್ವಪ್ನ ರಿಯಲೋ? ಎಲ್ಲಿ ರಿಯಲ್? ಎಲ್ಲಿದ್ದಾಳೆ? ಹಾಂ, ಅವಳು ರಿಯಲ್ ಎಲ್ಲಿ? ಅಲ್ಲಿ ನಿದ್ದೆಯಲ್ಲಿ ಎಚ್ಚರ ಆದ್ಮೇಲೆ ನಿದ್ದೆಯಲ್ಲಿ ನಿಮ್ಗೆ 1 ಕೋಟಿ ರೂಪಾಯಿ ಬಂತು. ನಿದ್ದೆಯಲ್ಲಿ ಕನ್ಸು ಬಿತ್ತು ಅಂತ ಹೇಳ್ತೀರ, ನೀವು ನಿಜ 1 ಕೋಟಿ ರೂಪಾಯಿ ಬಂದರೆ ಮತ್ತೆ ಈಗೇನು ಕುಂಡಾಡ್ತಿದ್ರೆ ಬೆಳಗ್ಗೆ ಎಚ್ಚರದಲ್ಲಿ? ರಿಯಲ್ ಅನ್ರಿಯಲ್ ಅನ್ರಿಯಲ್ ಇರಲಿಲ್ಲ ಅಲ್ವಾ. ನಿದ್ದೆಯಲ್ಲಿ ಬಂದಿದ್ರೆ ಹೀಗೆ ಮಿಸ್ ಸ್ವಪ್ನ, ಮಿಸ್ ಸ್ವಪ್ನ ಏನು ಹೇಳ್ತೀರಿ ನೀವು? ಸುಳ್ಳು ಅಂತ ಹೇಳ್ತೀರ ಅಲ್ವಾ. ಸೊ ಯುವರ್ ಮಿಸ್ ಸ್ವಪ್ನ ಇಸ್ ಮಿಸ್ ಜಾಗೃತಿ ರಿಯಲ್ ಫಾರ್ ಯು? ವಾಟ್ ಯು ಥಿಂಕ್ ಸೊ? ವಾಟ್ ಈಸ್ ನೋ ನೋ ಇಸ್ ಮಿಸ್ ಜಾಗೃತಿ ದ್ಯಾರ್ ವಾಟ್ ಯು ಆರ್ ಇನ್ ದ ಡ್ರೀಮ್, ಯು ಆರ್ ಎ ಡ್ರೀಮ್ ಗರ್ಲ್. ಫಾರ್ ಡ್ರೀಮ್ ಗರ್ಲ್ ಇಸ್ ಜಾಗೃತಿ ಗರ್ಲ್ ಇಸ್ ದ್ಯಾರ್ ವೇರ್ ಇಸ್ ದ್ಯಾರ್ ಇನ್ ಡ್ರೀಮ್ ಯು ನೋ ದಟ್ ದರ್ ಇಸ್ ಎ ಜಾಗೃತಿ, ಜಾಗೃತಿ ಜಾಗೃತಿ ಇಸ್ ದ್ಯಾರ್. Usually in dreams, whoever we are in real life, that's the image that we depicted. So that's why you are saying, I am Jagrati. That character is me. So that is, you are saying, I am Jagrati. Huh? You don't accept your Swapna. Huh? You don't accept your dream girl. You say, I am Jagrati. Yeah. Nane Jagrati. And Jagrati is not real. Nane Jagrati is not real. Because you are experiencing dream as real. Hmm. Right? So for you, is there another Jagrati existing? ಹಾಂ, ನೀವು ಇಲ್ಲ ಸುಳ್ಳು ಅಂತ ಹೇಳ್ಬಿಡ್ತೀರ, ಫೇಕ್ ಅಂತ ಹೇಳ್ತೀರ, ಸುಳ್ಳು ಹೇಳ್ತೀರ ಅಂತ ಹೇಳ್ತೀರ. ಸೊ ಫಾರ್ ಹರ್ ಯು ಆರ್ ಫೇಕ್, ಫಾರ್ ಯು ಶೀಸ್ ಫೇಕ್ ರೈಟ್. ನಿಮಗೆ ನೀವು ಯಾರು ರೀ? ಸೊ ಮಿಸ್ ಸುಶುಪ್ತಿ ಡ್ರೀಪ್ ಡ್ರೀಮ್ ಸ್ಲೀಪ್ ಗರ್ಲ್. ಹಾಂ, ಸೊ ಇವ್ರು ಯಾರಿದಾರ ನಿಮ್ಗೆ ಈ ಥರ ಮಿಸ್ ಜಾಗೃತಿ ಇದಾರ? ಮಿಸ್ ಜಾಗೃತಿ ಇದಾರ? ಮಿಸ್ ಸ್ವಪ್ನ ಇದಾರ? ಹಾಂ, ಸೊ ದರ್ ಆರ್ 3 ಕ್ಯಾರೆಕ್ಟರ್ಸ್, ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿ. ಸೊ ಮಿಸ್ ಸ್ವಪ್ನ ಸೇಸ್ ಮಿಸ್ ಜಾಗೃತಿ ಇಸ್ ಫಾಲ್ಸ್, ಮಿಸ್ ಜಾಗೃತಿ ಸೇಸ್ ಮಿಸ್ ಸ್ವಪ್ನ ಇಸ್ ಫಾಲ್ಸ್. ನಿಮ್ಮ ಮಿಸ್ ಸುಶುಪ್ತಿ ಇದಾರೇನು ನಿಮಗೆ? ಇಲ್ಲ. ಆಯ್ತಾ, ಸೊ ಈಗ 3 ಜನ ಇದ್ದಾರೆ, 3 ಜನ ಒಬ್ಬರೊಬ್ಬರು ಎಗ್ರಿ ಮಾಡಲ್ಲ. ಹಾಂ, ನಾವೇ ಕರೆಕ್ಟ್ ಅಂತ ಹೇಳ್ತೀರ. ಇದು ಹೇಗ್ರಿ ಅಪ್ಪ, ಇದ್ರಲ್ಲಿ ನಿಜ ಹೇಳೋರು ಯಾರು? ಯಾರು ನಿಜ ಹೇಳ್ತದೆ ಇದರಲ್ಲಿ? ಹೂಮ್ ಶುಡ್ ಬಿಲೀವ್? ನಿಮ್ಮ ಅವ್ರು ಆಗಲೇ ಸುಳ್ಳು ಅಂತ ಹೇಳ್ಬಿಟ್ಟಿದಾರಲ್ಲೇ ನಿಮ್ಮನ್ನ, ಇಲ್ವೇ ಇಲ್ಲ ಅಂತ ಹೇಳಿದಾರ. ನೋಡಿ, ನಿಮ್ಮದೇ ಜೀವನದ 3 ಅನುಭವಗಳು ಒಂದು ದಿವಸದಲ್ಲಿ, ಬೇರೆ ಯಾರ್ದಲ್ಲ. ಯಾರ್ದು ಅನುಭವಗಳು? ನನ್ನ ಅನುಭವ ಬಗ್ಗೆ ಹೇಳ್ತಾ ಇಲ್ಲ ನಾನು. ನೀವು ಎಚ್ಚರ ಆಸ್ಪತ್ರೆ ಸ್ವಪ್ನ ಸುಳ್ಳು ಅಂತ ಹೇಳ್ತೀರ, ಸ್ವಪ್ನ ಹೋದ್ರೆ ಎಚ್ಚರ ಸುಳ್ಳು ಅಂತ ಹೇಳ್ತೀರ, ಗಾಡಿ ಇದ್ದವ್ರು ಇಬ್ಬರು ಇಲ್ಲ ಅಂತ ಹೇಳ್ಬಿಡ್ತೀರ. ಯಾರು ಹೇಳೋದು? ಹೇಳ್ತಾ ಇರೋದು ಯಾರು? ಹೇಳ್ತಾ ಇರೋದು ಯಾರು? ನೀವೇ ನೀವೇ ಹೇಳ್ತಾ ಇದ್ದೀರಾ. ಯು ಓನ್ಲಿ ಟೆಲಿಂಗ್, ಯು ಆರ್ ಡಿನೈಯಿಂಗ್ ಯುವರ್ ವೇಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದ ಡ್ರೀಮ್ ಸ್ಟೇಟ್. ಡ್ರೀಮ್ ಸ್ಟೇಟ್ ಎಕ್ಸ್ಪೀರಿಯನ್ಸ್ ಯು ಆರ್ ಡಿನೈಯಿಂಗ್ ಇನ್ ದ ಡೀಪ್ ಸ್ಲೀಪ್ ಸ್ಟೇಟ್. ರೈಟ್? ಎಸ್ ಅನ್ನು.
So how can you deny your own experience in three states? Is the question clear? ನಿಮ್ಮದೇ ಅನುಭವನ ನೀವೇ ಈ ಸುಳ್ಳು ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ಸ್ವಪ್ನ ತಿಳ್ಕೊಳ್ಳೋದು ಎಚ್ಚರದ ಅನುಭವ ಸುಳ್ಳು ಹೇಳ್ತೀರಾ, ಗಾರ್ಡನ್ ತಿಳ್ಕೊಂಡ್ರೆ ಎರಡು ಅನುಭವ ಸುಳ್ಳು ಅಂತ ಹೇಳ್ತೀರಾ, ನಿಮ್ಮದೇ ಅನುಭವ ನೀವು ಮೂರು ದಿನ ಮೂರು ಸಲ ಸುಳ್ಳು ಅಂತ ಹೇಳ್ತೀರಾ. ಹಾ, ಹಾಗೆ ಸತ್ಯ ಯಾವುದಿದ್ರಲ್ಲಿ? ಮೂರು ಸುಳ್ಳು. ವಾಟ್ಸ್ ಯುವರ್ ಆನ್ಸರ್? ಇನ್ ಎವ್ರಿ ಸ್ಟೇಟ್ ಐ when there is comparison only I say this is not me, this is not me, but I never reject that I exist. Ah, then who is, what is real in this? The I is real in that. One who is present in all the three states is real. Who is that? The consciousness. Consciousness, Sakshi. Idu mooru avasthegalu sullu, aadare ee mooru avasthegalannu nortta idanalla anubhavistha idanalla avanu satya. ಸಾಕ್ಷಿ, ರೈಟ್? ಈ ಮೂರು ಅವಸ್ಥೆಗಳನ್ನು ಅನುಭವಿಸ್ತಾ ಇರೋ ಸತ್ಯ ಬರತ್ತಾ. ಮೂರು ಅವಸ್ಥೆಗಳು ಸುಳ್ಳು, ಬರ್ತಾವೆ ಹೋಗ್ತಾವೆ. ಸುಳ್ಳಂತ ಬರ್ತಾವೆ ಹೋಗ್ತವೆ, ಪರ್ಮನೆಂಟ್ ಇಲ್ಲ. ಪರ್ಮನೆಂಟ್ ಇದ್ರೆ ರಾತ್ರಿ ಕನಸಲ್ಲಿ ಒಂದು ಕೋಟಿ ಇದ್ರೆ ನೀವು ಇಲ್ಲಿ ಯಾಕೆ ಕೂತ್ಕೊಳ್ತಿದ್ರ? ಒಂದು ಕೋಟಿ ಕನಸಲ್ಲಿ ಬಂದ ಒಂದು ಕೋಟಿಗೆ so only consciousness is a real, right? So what is the relationship of consciousness and these three states? ee chaitanya ku ee mooru avasthegalu yen sambandha? Chaitanya adella nodta irutte ade sakshi roopadalli. On samudra ond ale bartade hogutte, ale barte hogutte, ale shashvat alla. Yav shashvat alli? Neeru. The wave comes in the ocean, disappears. Another wave comes, disappears. What is permanent? Water, neeru, consciousness. Ale permanent alla, ale barthe hogutte, ale barthe hogutte, bandaga idda kanute aagalu hogutte. Ade jagrata swapna sushupti illa alegalidage. Are you clear? Ha, alli irudu yavudu? Shashvatavagi sakshi, adu neeru, chaitanya, consciousness. ಆ್ಯಂಡ್ ಆ ಸಾಕ್ಷಿಗೆ ಶಿವ ಅಂತ ಹೇಳೋದು, ಆ ಸಾಕ್ಷಿಗೆ ಬ್ರಹ್ಮ ಅಂತ ಹೇಳೋದು, ಆ ಸಾಕ್ಷಿಗೆ ಭಗವಂತ ಅಂತ ಹೇಳೋದು. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ಹೂ ಆರ್ ಯು ಇನ್ ದಿಸ್? ನೀವು ಯಾರಾಗಿದ್ರೆ? ಚೈತನ್ಯ. ನೀವು ಯಾವ ಭ್ರಮೆಯಲ್ಲಿ ಜೀವನ ಮಾಡ್ತೀರ? ನಾನು ದೇಹ ಅಂತ ಜೀವನ ಮಾಡ್ತೀರ? ನೀ ದೇಹ, ನೀವು ನಾನು ದೇಹ ಅಂತ ಹೇಳ್ತಿರೋದು ಜಾಗೃತ ಅವಸ್ಥೆಯಲ್ಲಿ. ಸ್ವಪ್ನ ಅವಸ್ಥೆಯಲ್ಲಿ ಮಿಸ್ ಸ್ವಪ್ನ ಬಂದು ಆ ದೇಹ ಇಲ್ಲೋ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರದೇ ಹೊಸ ದೇಹ ಅದು, ಯಂಗ್ ನೋಡಿ ಎಷ್ಟು ಸ್ಲಿಮ್ ಆಗಿದ್ದಾರೆ. ಹಾಂ, ಸೊ ಜಾಗೃತ ಅವಸ್ಥೆಯಲ್ಲಿ ಮುಂದೆ ದೇಹ ಕಾಣುತ್ತೆ, ಅದು ಸ್ವಪ್ನಾವಸ್ಥೆ ಇಲ್ಲ. ಸ್ವಪ್ನಾವಸ್ಥೆ ಇನ್ನೊಂದು ದೇವಸ್ಥಾನ ಬರುತ್ತೆ. ಸುಷುಪ್ತಿಯಲ್ಲಿ ಎರಡು ದೇಹ ಇಲ್ಲ ಅಲ್ವಾ? ಸುಷುಪ್ತಿಯಲ್ಲಿ ಪ್ರಪಂಚನೇ ಇಲ್ಲ. ಡೀಪ್ ಸ್ಲೀಪಲ್ಲಿ ವರ್ಲ್ಡ್ ಇಸ್ ನೋಡಿದೆ, ಮೈಂಡ್ ಇಸ್ ನೋಡಿದೆ, ಏನು ಇಲ್ಲ. ಆದರೂ ಶಾಂತಿ ಇದೆ, ಪೀಸ್ ಇದೆ. ಅದು ಶಾಂತಿ, ಯಾರ ಶಾಂತಿ ಅದು? ಆತ್ಮದ ಶಾಂತಿ. ದಟ್ ಇಸ್ ದ ನೇಚರ್ ಆಫ್ ಸಾಕ್ಷಿ. ಅದಾಯ್ತಾ? ನೀವು ತಾಯಿ ಹೊಟ್ಟೆಯಲ್ಲಿ ಮಗು ಆಗಿದ್ದಾಗ ಆ ಶಾಂತಿನೇ ಅನುಭವಿಸ್ತಾ ಇದ್ರಿ. ಎಚ್ಚರ ಆಗಿ ಬಂದಮೇಲೆ ಶುರು ಆಯ್ತಲ್ಲ, ಅದು ಸ್ವಲ್ಪ ಮಗು ಸಣ್ಣ ಮಗು ಇದ್ದಾಗ ಇನ್ನೂ ಇರ್ತದೆ ಶಾಂತಿ, ಆಮೇಲೆ ಶುರು ಆಯಿತು. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿದ್ರಿ? ಚೈತನ್ಯ. ಎಲ್ಲ ಆತ್ಮಜ್ಯೋತಿ ಇಲ್ಲೆಲ್ಲ. ಆತ್ಮಜ್ಯೋತಿ. ಸೊ ನಿಮ್ಗೆ ಹೆಸರು ಇಟ್ಕೊಳ್ಳೆ ಏನಾಯ್ತು? ನಾನು ಬೇರೆ ಅಂತ ಶುರು ಆಯ್ತು. ಆಮೇಲೆ ಎಲ್ಲ ಹತ್ಕೊಳ್ಳೋ ಶುರು ಆದ್ರು ನಾನು ದೇಹ. ಅಷ್ಟೊಂದು ನಾನು ದೇಹ ಅಂತ ಗೊತ್ತಿಲ್ಲ. ಆ ಮಗುವಿಗೆ ಓಕೆ ಕೇಳಿದ್ರೆ ಬೇಬಿ ವಾಂಟ್ಸ್ ಮಿಲ್ಕ್ ಅಂತ ಹೇಳ್ತದೆ ಅದು. ಅಂದ್ರೆ ಬೇಬಿ ಯಾರೋ ಅಂತ ತಿಳ್ಕೊಂಡಿದ್ದು, ದೇಹ ನಾನು ಅಂತ ಗೊತ್ತಿಲ್ಲ ಅದಕ್ಕೆ. ಬೇಬಿಗೆ ಹಾಲು ಬೇಕು ಅಂತ ಹೇಳ್ತದೆ ಅದು. ಬೇಬಿಗೆ ಆಟ ಸಂಬೇಕು ಕಡೆಗೆ ಬೇಬಿನೇ ನಾನು, ಆ ದೇಹವೇ ನಾನು ಅಂತ ನೀವು ಶುರು ಮಾಡ್ತೀರ. ಸೊ ಪಾಪ ಮಗುವಾಗಿದ್ದ ಜ್ಞಾನ ಇತ್ತು ನಿಜವಾದ, ಅದೇ ನಿಜವಾದ ಜ್ಞಾನ. ನನ್ನ ದೇಹ ಇಲ್ಲ, ಮನಸ್ಸಿಲ್ಲ, ನನ್ನ ಶಾಂತಿ ಅನ್ನೋದು ನಿಜವಾದ ಜ್ಞಾನ. ಈಗ ಅಜ್ಞಾನ ಶುರು ಆಯ್ತು ಆ್ಯಕ್ಚುಲಿ. ಯುವರ್ ಶುಡ್ ಎ ವೆರಿ ಪೀಸ್ಫುಲ್
state is our natural state. You have some doubt in there? Now, if you are in that state, how can you operate in the world? Prapanchadalli vyavahara hege madodu hege? Spontaneous madu. ಏನು ವ್ಯವಹಾರ ಆಗಬೇಕು ಆಗ್ತಾ ಇರ್ತದೆ. ನಿಮ್ ಕನಸಿನಲ್ಲಿ ನೀವೇನು ಡಿಸೈಡ್ ಮಾಡಿ ಹೋಗ್ತೀರ ಎಲ್ಲಾದ್ರು ಆಗುತ್ತೆ ಅಷ್ಟೇ. ಓಕೆ, ಸೊ ಹಾಗಿದ್ದ ಪ್ರಪಂಚ ಅಂದ್ರೆ ಬೇರೆ ಏನಿಲ್ಲ, ಅದು ಅದೇ ಚೈತನ್ಯವೇ ಪ್ರಪಂಚ ಕಾಣ್ತದೆ. ನೀರೇ ಸಮುದ್ರ ಕಾಣ್ತದೆ, ಸಮುದ್ರ ಕಾಣೋದಕ್ಕೆ ಶಕ್ತಿ ಅಂತ ಹೇಳೋದು, ಸೈಲೆಂಟ್ ಆಗಿರೋದಕ್ಕೆ ಶಿವ ಅಂತ ಹೇಳೋದು. ಶಿವ ಬೇರೆ, ಶಕ್ತಿ ಬೇರೆ, ಅಲ್ಲ ದಿಸ್ ಒನ್ನೆಸ್ ಎವ್ರಿವೇರ್. ಅರ್ಥ ಆಯ್ತಾ? ಸೊ ಜಾಗೃತ ಸ್ವಪ್ನ ಸುಷುಪ್ತಿ ವ್ಯವಸ್ಥೆ ನೀವೇನು ಕಲ್ತ್ರಿ? ಮೂರು ಸುಳ್ಳು ಇಲ್ಲಿ ಕುತ್ಕೊಂಡ ನೀವೆಲ್ಲ ಸುಳ್ಳು, ಯಾರು ಇಲ್ಲ. ಕನಸಿದು ಯಾರ ಕನಸು? ಅಂಡರ್ಸ್ಟುಡ್. So the waking body, dream body, deep sleep body is unreal. How can you realize unreal? Yes, in meditation, deha dhyana madakudana deha ellide, dhyana in deep meditation, where is the body? Silent, right? So that's the reality. So that doesn't mean that we can operate in the world properly, vyavahara madabodu ella madabodu, but gottidu vyavahara madak ashte. With knowledge, yen knowledge, nanu deha alla manasalla nanu shuddha chaitanya antu gottidu vyavahara madutte, ivaru dukkha kadime agutte. Clear? Huh? And you have to understand that all this is my own. I am only, the self only. Then love is there, prema. Ellavu nane. All in one, one in love. One love. Stay. Clear?